ಸ್ನೇಹಿತರೆ ನಾನು ನನ್ನ ಮನೆ ಪಕ್ಕದಲ್ಲಿ ಹತ್ತು ಟಗರ್ ಮರಿಗಳನ್ನು ಸಾಕ್ತಾಯಿದ್ದೀನಿ ಅಪ್ಪ ಅವರು ಈ ಟಗರ್ ಮರಿಗಳು ನೋಡ್ಕೊತಾರೆ ನಮ್ಮ ಅಪ್ಪ ಅವರುಗಳಿಗೆ ಮೇವು ತಿಂಡಿ ನೋಡ್ಕೊಂಡ್ರೆ ನಾನು ಅವುಗಳಿಗೆ ಔಷಧಿಗಳು ನೋಡ್ಕೊತೀನಿ ಅವುಗಳ ಆರೋಗ್ಯಕ್ಕೆ ಏನು ಬೇಕು ಅಂತ ಔಷಧಿ ಅವುಗಳನ್ನ ನೋಡ್ಕೊತೀನಿ ನೋಡಿ ಇದರ ಹೆಸರು ಟೋಲ್ ಜನ್ ಪ್ಲಸ್ ಅಂತ ಈ ಟೋಲ್ ಜನ್ ಪ್ಲಸ್ ಅನ್ನೋದು ಜಂತಿಗೆ ಉಪಯೋಗ ಆಗುತ್ತೆ ಜಂತಿ ಮರಿಗಳಿಗೆ ಜಂತು ಬೀಳುತ್ತಲ್ಲ ಜಂತಿಗಳಿಗೆ ಉಪಯೋಗ ಆಗುತ್ತೆ ಟಗರ್ ಮರಿಗಳಿಗೆ ಕುರಿಗಳಿಗೆ ಮತ್ತು ಇದು ಬಂದುಬಿಟ್ಟು ಲ್ಯಾಕ್ಸೋ ಡಿಯಸ್ ಅಂತ ಇದು ಮರಿಗಳಿಗೆ ಕೆಮ್ಮು ನೆಗಡಿ ಕೆಮ್ಮು ನೆಗಡಿ ಉಪಯೋಗ ಉಪಯೋಗ ಆಗುತ್ತೆ ನಾನು ತಂದಾಗ ನಾಲ್ಕರಿಂದ ಐದು ಮರಿಗಳು ಇವಾಗ ಆರು ತಿಂಗಳು ಮರಿಗಳಾಗಿದ್ದಾವೆ ಇದು ಬಂದುಬಿಟ್ಟು ಸಿರಿಂಜು ಹತ್ತು ಎಮ್ ಎಲ್ ಸಿರಿಂಜು ಈ ಸಿರೇಂಜನ್ನು ಯೂಸ್ ಮಾಡಿಬಿಟ್ಟು ನೀವು ಹತ್ತು ಎಮ್ ಎಲ್ ಆರು ಐದರಿಂದ ಆರು ತಿಂಗಳು ಮರಿಗಳಾದರೆ ಹತ್ತು ಹತ್ತು ಎಮ್ ಎಲ್ ಹಾಕ್ಬೇಕು ಚಿಕ್ಕ ಮರಿಗಳಾದರೆ ಐದೈದು ಎಮ್ ಎಲ್ ಆಗಬೇಕು ಅಂದರೆ ಮೂರರಿಂದ ನಾಲ್ಕು ತಿಂಗಳು ಮರಿಗಳಿಗೆ ಐದೈದು ಎಮ್ ಎಲ್ ನೋಡಿ ಈ ಥರ ಮರಿಗಳನ್ನ ಒಂದೊಂದಾಗಿ ಇಟ್ಕೊಂಡು ಈ ಥರ ಬಾಯಿ ಅಡಿಗೆ ಕೆಲೆ ಅಂತ ದೌಡೆ ಬರುತ್ತೆ ಆ ದೌಡನ ಇಡ್ ಹಿಡಿದು ಬಾಯಿ ತೆಗಿತೇವೆ ಆ ಬಾಯಿ ತೆಗೆದಾಗ ಈ ಥರ ನಾವು ಸಿರೇಂಜನ್ನು ಯೂಸ್ ಮಾಡಿ ಕುಡಿಸ್ಬೇಕು ಹಠ ಮಾಡ್ತೇವೆ ದೊಡ್ಡ ಮರಿಗಳಾದರೆ ಸ್ವಲ್ಪ ಹುಷಾರಾಗಿ ಇಟ್ಕೊಂಡು ಬಾಯಿನ ಸಿರಿಂಜಿಲಿ ಬಾಯಿ ಒಳಗೆ ಇಟ್ಟು ಹೊಡಿಬೇಕು ಹೊಡೆದಾಗ ಅವುಗಳು ಕುಡಿತವೆ ಕುಡಿಯೋರ್ಗು ಸ್ವಲ್ಪ ತಿದ್ದು ಸ್ವಲ್ಪ ಬಿಟ್ಟು ಸ್ವಲ್ಪ ಗಂಟ್ಲಲ್ಲಿ ಈ ಥರ ಆಡಿಸಿ ಕೈ ಬಿಡಬೇಕು ಆಗ ಅವು ಕುಡಿತವೆ ಈ ಇದೇ ಥರ ಇದೇ ಥರ ಪ್ರತಿಯೊಂದು ಮರಿಗೂ ಹತ್ತತ್ತೆ ಮೇಲು ಜಂತು ಉಳಿದ ಔಷಧ ದಿನ ಮೂರು ತಿಂಗಳಿಗೊಂದ್ಸರಿ ಮಾತ್ರ ಕೊಡಬೇಕು ಅಷ್ಟೇ ಸಾಕು ಜಂತು ಜಂತುಳ ಔಷಧಿ ಮೂರು ತಿಂಗಳಿಗೊಂದ್ಸರಿ ಮಾತ್ರ ಇನ್ನು ಕೆಮ್ಮು ನೆಗಡಿ ಔಷಧಿನ ಹದಿನೈದು ದಿನಕ್ಕೊಂದ್ಸರಿ ಇಪ್ಪತ್ತು ದಿನಕ್ಕೊಂದ್ಸರಿ ಕೊಟ್ಟರೆ ನಡೆಯುತ್ತೆ ಕೆಮ್ಮುನಗಡೆ ಔಷಧಿ ಲ್ಯಾಕ್ಸಿಡಿಯಾಸ್ ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದ್ಸರಿ ಕೊಡಬೇಕು ಈ ಥರ ಇದ್ದರೆ ತುಂಬ ಒಳ್ಳೆಯದು ಹಂಡ್ರೆಡ್ ಎಮ್ ಎಲ್ದು ಬರ್ತದೆ ಒನ್ ಟ್ವೆಂಟಿ ಎಮ್ ಎಲ್ ಬರುತ್ತೆ ಒಂದು ಬಾಟ್ಲ್ ತೊಗೊಂಡ್ರೆ ಹತ್ತು ಆಗುತ್ತೆ ಹಂಡ್ರೆಡ್ ಎಮ್ ಎಲ್ ಅಥವಾ ಒನ್ ಟ್ವೆಂಟಿ ಎಮ್ ಎಲ್ ಹತ್ತು ಮರಿಗಳಿಗೆ ಆರಾಮಾಗುತ್ತೆ ಒಂದು ಬಾಟಲ್ ತಗೊಂಡ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಕಾಯಿಲೆಗೂ ಹೋಗೋಕ್ಕಾಗಲ್ಲ ಕೆಲವೊಂದು ನಾವೇ ತಿಳ್ಕೊಂಡಿರಬೇಕು ಈ ಔಷಧಿ ಜಂತು ಔಷಧಿ ಇದು ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ ನೂರ ಹತ್ತರಿಂದ ನೂರ ಇಪ್ಪತ್ತು ಇದು ಬಂದ್ಬಿಟ್ಟು ಕೆಮ್ಮು ನಗಡಿ ಔಷಧಿ ಇದು ಬಂದ್ಬಿಟ್ಟು ಹೊರಗಡೆ ಅಂಗಡಿಯಲ್ಲಿ ನೂರ ಮೂವತ್ತರಿಂದ ನೂರ ನಲವತ್ತು ಸಿಗುತ್ತೆ ತಗೊಂಡು ಇಟ್ಕೊಂಡ್ರೆ ಒಳ್ಳೆಯದು ನಮ್ಮ ಹತ್ರನಿದ್ರೆ ನಾವು ಯಾವಾಗಾದರೂ ಹಾಕೋಬೋದು ಯಾವಾಗ ಅಂದರೆ ಅವಾಗಲ್ಲ ಡಾಕ್ಟ್ರ್ ಕೇಳಿದ್ರೆ ಹೇಳ್ತಾರೆ ಎಷ್ಟು ದಿನ ಬಿಟ್ಟು ಹಾಕ್ಬೇಕು ಎಷ್ಟು ದಿನ ಇಲ್ಲ ಅಂತ ಅಥವಾ ಆ ಅಂಗಡಿಯವ್ರನ್ನೂ ಕೂಡ ಕೇಳ್ಬೋದು ಮೆಡಿಕಲ್ ಶಾಪ್ ಅಂಗಡಿಯವರು ಕೂಡ ಕೇಳಿದ್ರೆ ಅವರು ಹೇಳ್ತಾರೆ ಈ ಔಷಧಿಗಳು ಆಸ್ಪತ್ರೆಯಲ್ಲಿ ಸಿಗೋ ಔಷಧಿಗಳು ಬ್ರ್ಯಾಂಡೇ ಬೇರೆ ಹೊರ್ಗಡೆ ಸಿಗೋ ಔಷಧಿಗಳು ಬ್ರ್ಯಾಂಡ್ಗಳು ಬೇರೆ ನಾನು ಜಾಸ್ತಿ ಹೊರಗಡೆದೇ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿದೆ ರಿಸಲ್ಟ್ ಕೂಡ ಚೆನ್ನಾಗಿ ಕೊಡ್ತಾಯಿದೆ ನಾನು ಚೆನ್ನಾಗಿ ಜಾಸ್ತಿ ಯೂಸ್ ಮಾಡಿದೆ ಹೊರಗಡೆ ಔಷಧಿಗಳು ಊರಲ್ಲಿರೋ ಆಸ್ಪತ್ರೆಯವ್ರನ್ನ ಡಾಕ್ಟರ್ನ ಪರಿಚಯ ಮಾಡ್ಕೊಂಡಿದ್ದೀನಿ ಹೊರಗಡೆ ಅಂಗಡಿಯವ್ರನ್ನ ಕೂಡ ಪರಿಚಯ ಮಾಡ್ಕೊಂಡಿದ್ದೀನಿ ಏನಾದರೂ ಕಾಯಿರ್ಲೇ ಇರಲಿ ಇಬ್ಬರನ್ನ ಸೊಲ್ಯೂಷನ್ ಕೇಳ್ತೀನಿ ಇಬ್ಬರನ್ನ ಸೊಲ್ಯೂಷನ್ ಕೇಳಿ ಯಾವುದು ಚೆನ್ನಾಗಿರುತ್ತೆ ಯಾವುದು ಕರೆಕ್ಟ್ ಇರುತ್ತೆ ಅಂತ ಹೇಳ್ತಾರಲ್ಲ ಅದು ಇಬ್ಬರು ಸೊಲ್ಯೂಷನ್ ಕೇಳ್ಕೊಂಡು ನಾನು ಈ ಮರಿಗಳಿಗೆ ಯೂಸ್ ಮಾಡ್ತೀನಿ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಮರಿಗಳಿಗೂ ಅದೇ ಥರನೇ ಕೊಡ್ತೀನಿ ಯಾಕಂದರೆ ಯಾವುದೇ ಆಗಲಿ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಡಾಕ್ಟ್ರನ್ನ ಕೇಳ್ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಅದು ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಕುರಿಗಳ ಆಹಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಕುರಿಗಳ ಆರೋಗ್ಯಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಆಗ ಮಾತ್ರ ನಮಗೆ ಫಸಲು ಕೈಗೆ ಬರೋಕ್ಕೆ ಸಾಧ್ಯ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ